ಸುದ್ದಿ, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ WTC ಫೈನಲ್. ಹೌದು ವೀಕ್ಷಕರೇ, T20 ವಿಶ್ವಕಪ್ನ ಭಾರತ ಗೆದ್ದಿದೆ, ಏಕದಿನ ವಿಶ್ವಕಪ್ನ ಭಾರತ 2 ಸಲ ಗೆದ್ದಿದೆ, ICC ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಗೆದ್ದಿದೆ. T20 ಏಕದಿನ ಮತ್ತು ICC ಚಾಂಪಿಯನ್ಸ್ ಟ್ರೋಫಿ ಮೂರು ಕೂಡ ಧೋನಿ ನಾಯಕತ್ವದಲ್ಲಿ ಗೆದ್ದಿರೋದು. ಅದಕ್ಕೆ ಮೊದಲು 1983 ಕಪಿಲ್ ದೇವ್ ನಾಯಕತ್ವದ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ವಿಶ್ವಕಪ್ಪನ್ನು ಗೆಲ್ತು, ಮೊದಲ ವಿಶ್ವಕಪ್ಪನ್ನು. ಆದರೀಗ ಧೋನಿ ತಂಡದಲ್ಲಿ ಇಲ್ಲ. ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮೊದಲ 2ನೇ ಆವೃತ್ತಿ ಫೈನಲ್ ಇದು. ವಿಶ್ವದಲ್ಲಿ ಟೆಸ್ಟ್ನಲ್ಲಿ ಯಾರು ಅಗ್ರಜರು? ಕಳೆದ ಬಾರಿ ನಡೆದಂಥ ಮೊದಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತ ತಂಡ ನ್ಯೂಜಿಲ್ಯಾಂಡ್ ವಿರುದ್ಧ ಸೋತಿತ್ತು. ಇದೀಗ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಬುಧವಾರದಿಂದ, ಅಂದರೆ ಜೂನ್ 7 11ನೇ ತಾರೀಕುವರೆಗೂ ಕಣಕ್ಕಿಳಿತವೆ. ಬೌನ್ಸಿ ಕಂಡೀಷನ್, ಇಂಗ್ಲೆಂಡ್ನ ಕನಿಂಗ್ಟನ್ ಓವಲ್ನಲ್ಲಿ ಮ್ಯಾಚ್ ಶುರು ಆಗುತ್ತೆ. ಬೌನ್ಸಿ ಕಂಡೀಷನ್ ಒಂದು ಕಡೆ ಆರಂಭಿಕ 3 ದಿನಗಳಲ್ಲಿ, ನಂತರ ಸ್ಪಿನ್ನರ್ಸ್ಗೆ ನೆರವಾಗುವಂಥ ಕೊನೆಯ 2 ದಿನ, ಜೊತೆಯಲ್ಲಿ ಬದಲಾದ ವಾತಾವರಣದಲ್ಲಿ ಮಳೆ ಬರುವ ಸಾಧ್ಯತೆಗಳು, ಇವೆಲ್ಲದರ ನಡುವೆ ರೋಹಿತ್ ಶರ್ಮಾ ವರ್ಸಸ್ ಪ್ಯಾಟ್ ಕಮಿನ್ಸ್ ನಾಯಕತ್ವದಲ್ಲಿ 2 ತಂಡಗಳು ಇಂಡಿಯಾ ಆಸೀಸ್ ಆನ್ಫೀಲ್ಡ್ ಕಾಳಗ. ಭಾರತ ಕಳೆದ ಕೆಲ ವರ್ಷಗಳಿಂದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗೆದ್ದಿಲ್ಲ 2013 ಬಳಿಕ. ಯಾಕಂದರೆ 2013 ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿದ್ದೆ ಲಾಸ್ಟ್, ಅದು ಕೂಡ ಇಂಗ್ಲೆಂಡ್ ವಿರುದ್ಧ ನಡೆದಿತ್ತು. ಆ ಫೈನಲ್ ಮ್ಯಾಚ್ ಕೂಡ ಮಳೆ ಬಂದಿತ್ತು, ಆದರೆ ಭಾರತೀಯ ಕಾಲಮಾನದ ಪ್ರಕಾರ ತಡರಾತ್ರಿ ನಡೆದಂಥ ಮ್ಯಾಚ್ನಲ್ಲಿ ಭಾರತ ಗೆದ್ದಿತ್ತು. ಇದೀಗ ಕೂಡ ಮತ್ತೆ ಇಂಗ್ಲೆಂಡ್ ನೆಲದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವಂತಹ ಹೋರಾಟ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟಕ್ಕಾಗಿ. ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಬೇಕಂತ ಕಾಮೆಂಟ್ ಮಾಡಿ. ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳಿ. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಕೆಲವೇ ನಿಮಿಷಗಳಲ್ಲಿ ಸಾಕಷ್ಟು ಸುದ್ದಿಗಳನ್ನು ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇದೀಗ ಹೊರಡುವಂಥ ಸಮಯ. ಧನ್ಯವಾದಗಳು. ಕರ್ನಾಟಕ TV ಕನ್ನಡಿಗರ ಧ್ವನಿ.